ಕೈಗೆ ನಿಲುಕುವ ವಿದ್ಯುತ್ ಸಂಪರ್ಕ ತಂತಿಗಳು, ತೆರೆದ ಸ್ಥಿತಿಯಲ್ಲಿಯೇ ಇರುವ ವಿದ್ಯುತ್ ತಂತಿ ವಿತರಣಾ ಪೆಟ್ಟಿಗೆಗಳಲ್ಲಿ, ಬಾಯಿ ತೆಗೆದುಕೊಂಡೇ ಇರುವ ಬೀದಿ ವಿದ್ಯುತ್ ಕಂಬಗಳಲ್ಲಿನ ಬಾಕ್ಸ್, ಇವು ಸದಾ ವಿದ್ಯುತ್ ಅವಘಡಕ್ಕೆ ಆಹ್ವಾನ ನೀಡುತ್ತಿರುವ ದೃಶ್ಯವನ್ನು ಕಂಡುಬಂದಿದ್ದು ವಾಣಿಜ್ಯ ನಗರವು ಹುಬ್ಬಳ್ಳಿಯಲ್ಲಿ. ಹೌದು, ಸುರಕ್ಷತಾ ಕ್ರಮಗಳಿದ್ದರೂ ಅವುಗಳ ಸಮರ್ಪಕ ಅನುಷ್ಠಾನಕ್ಕೆ ಹೆಸ್ಕಾಂ ಇಲಾಖೆ ವಿಫಲವಾದ ಪರಿಣಾಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸಾರ್ವಜನಿಕ ವಿದ್ಯುತ್ ವ್ಯವಸ್ಥೆ ಸದಾ ಅಪಾಯಕ್ಕೆ ಮುಕ್ತ ಆಹ್ವಾನ ನೀಡುತ್ತಿದೆ. ಪರೀಕ್ಷೆ ಪರಿಣಾಮ ಹೆಸ್ಕಾಂ ಅವ್ಯವಸ್ಥೆ ಮರ್ಮ ಅರಿಯದ ಮುಕ್ತ ಜನರು ಕೈಯಲ್ಲಿ ಜೀವ ಹಿಡಿದುಕೊಂಡು ಓಡಾಡಬೇಕಾದ ಅನಿವಾರ್ಯವಾಗಿದೆ. ನಿಗದಿತ ಸಮಯಕ್ಕೆ ವಿದ್ಯುತ್ ಬಿಲ್ ಪಾವತಿಸಲು ಗ್ರಾಹಕರು ಹಿಂದೇಟು ಹಾಕಿದರೆ ವಿದ್ಯುತ್ ಸಂಪರ್ಕವನ್ನೇ ಕಡಿತಗೊಳಿಸುವ ಹೆಸ್ಕಾಂ ಅವಳಿ ನಗರದಲ್ಲಿ ಪಾವತಿಸಲು ಗ್ರಾಹಕರು ಹಿಂದೇಟು ಹಾಕಿದರೆ ವಿದ್ಯುತ್ ಸಂಪರ್ಕವನ್ನೇ ಕಡಿತಗೊಳಿಸುವ ಹೆಸ್ಕಾಂ ಅವಳಿ ನಗರದಲ್ಲಿ ಸಾರ್ವಜನಿಕ ವಿದ್ಯುತ್ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು ಮುಂದಾಗದೇ ಇರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿದೆ. ನಗರದ ಕ್ಲಬ್ ರಸ್ತೆ, ಮಹಾನಗರ ಪಾಲಿಕೆ ಮಮ ಭಾಗದಲ್ಲಿ ಜೋಡು ರಸ್ತೆ, ನೂತನ ಸಾರಿಗೆ ಹೋಗುವ ರಸ್ತೆ, ಕಾಯಿನ್ ರಸ್ತೆ, ವುಮೆನ್ಸ್ ಕಾಲೇಜ್ ಪಕ್ಕ ಜನತಾ ಬಜಾರ್, ಬಟರ್ ಮಾರ್ಕೆಟ್ ಸೇರಿದಂತೆ ಬಹುತೇಕ ಜನಜಂಗುಳಿ ಇರುವ ಕಡೆ ರಸ್ತೆ ಅಕ್ಕಪಕ್ಕದಲ್ಲಿ ಹಾಕಿರುವ ವಿದ್ಯುತ್ ತಂತಿಗಳು ಹಾಗೂ ಬಾಕ್ಸ್ಗಳಲ್ಲಿನ ತಂತಿಗಳು ಕೈಗೆಟುಕುವ ಅಂತರದಲ್ಲಿ ಜೋತು ಬಿದ್ದು ಜೀವಕ್ಕಾಗಿ ಕಾಯುತ್ತಾ ಕುಳಿತಿರುವ ಹಾಗೆ ಕಾಣುವ ಇದೆ. ಆದರೆ ಇಷ್ಟೆಲ್ಲ ಗೊತ್ತಿದ್ದರೂ ಸಹ ಹೆಸ್ಕಾಂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅದೆಷ್ಟೋ ಬಾರಿ ಮೂಕ ಪ್ರಾಣಿಗಳು ಸಹ ಕಂಬಕ್ಕೆ ಜೋತು ಬಿದ್ದಿರುವ ತಂತಿಗೆ ತಗುಲಿ ಸಾವನ್ನಪ್ಪಿವೆ. ಇಂತಹ ಘಟನೆಗಳಾದರೂ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸಲು ಮುಂದಾಗದೇ ಇರುವುದು ಸಾರ್ವಜನಿಕರು ಕಂಗಾಲು ಆಗುವಂತೆ ಮಾಡಿದೆ. ಧಾರವಾಡದಲ್ಲಿ ಹೆಸ್ಕಾಂದವರು ಈ ಟಿ ಸಿಗಳದವಲ್ಲ ಸುತ್ತಮುತ್ತ ವಯರ್ಗಳನ್ನ ಹಂಗೆ ಬಿಟ್ಟು ಸಾರ್ವಜನಿಕ ಅನಾಹುತಕ್ಕೆ ಆಹ್ವಾನ ಮಾಡಲಿಕ್ಕೆ ಇವತ್ತು ಹೆಸ್ಕಾಂದವರು ಮುಂದಾಗಿ ಅದನ್ನು ಅಗಿಯೋಕ್ಕೆ ಮುಂಚೆ ಕಾಮಗಾರಿಗಳ ಮಾಡೋಕ್ಕಿಂತ ಮುಂಚೆ ತಾವು ದುರಸ್ತಿ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸುರಕ್ಷತಾ ಕ್ರಮಗಳನ್ನು ತಗೊಳ್ಳೋದೇ ಇವತ್ತು ಬೇಕಾಬಿಟ್ಟು ವಯರ್ಗಳನ್ನು ಬಿಟ್ಟು ಸಾರ್ವಜನಿಕರು ಅದ್ರ ಪಕ್ಕದಲ್ಲಿದ್ರೆ ಅದಕ್ಕೆ ಜೀವ ಹೋಗ್ತಾ ಬಂದಂಗೆ ತಾವು ಭಯವನ್ನು ಹುಟ್ಟಿಸಿ ಅದೇ ಥರ ಇಲ್ಲಿ ಉದಾಹರಣೆಗೆ ನಮ್ಮ ಕೃಷ್ಣಭವನ ಹೋಟೆಲ್ ಮುಂದುಗಡೆ ನೋಡ್ಬೋದು, ಅಪ್ಸೆಟ್ ಆಗಿದೆ ಮುಂದುಗಡೆ ನೋಡಿ ನೀವು ಸ್ಮಾರ್ಟ್ ಸಿಟಿಯವರೇ ಕೆಲಸ ಮಾಡಿ ಯಾರೇ ಮಾಡಿರಿ ಹೆಸ್ಕಂದವರೇ ಮಾಡಿರಿ, ಆದರೆ ಅಲ್ಲಿ ಸುರಕ್ಷತಾ ಕ್ರಮಗಳನ್ನು ಬೇಲಿ ತಂತಿ ಅದಕ್ಕೆ ಹಿಂದೆ ನಾವು ನೋಡ್ತಿದ್ದೇವೆ ಬೇಲಿ ತಂತಿ ಹಾಕ್ತಿದ್ರು, ಈಗ ಆ ಬೇಲಿ ತಂತಿಗಳನ್ನು ಈಗ ಮಾಯ ಆಗ್ಯಾವ, ಅದನ್ನು ಕೂಡಲೇ ತಾವುಗಳು ಸುರಕ್ಷಿತ ಕ್ರಮಗಳು ಅಳವಡಿಸ್ಬೇಕು. ನಾವು ಇದೇ ಥರ ರಸ್ತೆಯಲ್ಲಿ ಅಡ್ಡಾಡ್ತಿದ್ವಿ, ಈ ಟಿ ಸಿ ಬಾಜು ಅಂತಲ್ಲಿ ನಿಂತಿದ್ದೀವಿ, ಅಲ್ಲಿ ಅದರೊಳಗೆ ಏನಂತಂದರೆ ಒಂಥರ ಕರೆಂಟಿಂದು ಸೌಂಡ್ ಬರೋಂಥದ್ದು, ಒಂದು ಮಕ್ಕಳು ತೊಗೊಂಡು ನಿಂತಿದ್ದೀವಿ ನಾವು, ಹಿಂಗೆ ಹೆಣ್ಮಕ್ಳೆಲ್ಲ ಹೋಗ್ತಾ ಆ ಕರೆಂಟ್ ಬಂದು ಮಳೆ ಬಂದು ಇದರ ಪ್ರಭಾವ ನೋಡಿದರೆ ಅಲ್ಲಿ ಆಜುಬಾಜು ಯಾವುದೇ ಥರ ಅದು ಒಂದು ಸುರಕ್ಷತೆ ಇದ್ದಿದ್ದಿಲ್ಲ ಅಲ್ಲಿ, ಅದ್ರ ಬಾಜು ನಿಂತಲ್ಲಿ ಏನಾಯ್ತು ಅಂತಂದರೆ ಒಂಥರ ಕರೆಂಟ್ ಬಂದಂಗೆ ಆಗೋದು, ಒಂಥರ ಹಿಂಗೆ ಬೆಂಕಿ ಎತ್ತಿದಂಗೆ ಆಗೋದು. ಇದೇ ಮೊನ್ನೆ ಉದಾಹರಣೆ ನೋಡಿದರೆ ನಮ್ಮ ಈ ಗಣೇಶಪೇಟೆ ಗಣಪತಿ ಗುಡಿ ಬಾಜು ಒಂದು ಕಂಬಕ್ಕೆ ಬೆಂಕಿ ಹತ್ತಿ ಉರಿದಿದೆ, ಅದೇ ರೀತಿ ಇದೆಲ್ಲ ಮೇನ್ ರೋಡಲ್ಲಿದೆ, ಇದಕ್ಕೊಂದು ಒಳ್ಳೆ ಥರ ಸುರಕ್ಷಣೆ ಕೊಡಬೇಕಂತಂದು ನಮಗೆ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.